ಮತ್ತು ನಮಸ್ಕಾರ, ನಾನು ಡಾಕ್ಟರ್ ವೆಂಕಟರಮಣ ಹೆಗಡೆ, ವೇದ ಆರೋಗ್ಯ ಕೇಂದ್ರ ನಿಸರ್ಗ ಮನೆ ಶಿರ್ಸಿ. ಆತ್ಮೀಯ ವೀಕ್ಷಕರಿಗೆ ನಮ್ಮ ಸಂಚಿಕೆಗೆ ಹೃದಯಪೂರ್ವಕ ಸ್ವಾಗತವನ್ನು ಹೇಳ್ತಾ, ಫ್ರೀ ಆನ್ಲೈನ್ ಕನ್ಸಲ್ಟೇಷನ್ಗೆ ನಮ್ಮ ವೈದ್ಯರ ತಂಡ ರೆಡಿ ಇದೆ. ಫ್ರೀ ಆನ್ಲೈನ್ ಕನ್ಸಲ್ಟೇಷನ್ಗೆ ಹೆಸರು ನೋಂದಾಯಿಸಲಿಕ್ಕೆ ತಾವು 9448729434 ಒಂದು ಮಿಸ್ ಕಾಲ್ ಕೊಟ್ಟರೆ ನಮ್ಮ ವೈದ್ಯರ ತಮ್ಮೊಂದಿಗೆ ಮಾತನಾಡ್ತಾರೆ. ತಾವು ವೈದ್ಯರೊಂದಿಗೆ ನೇರವಾಗಿ ಉಚಿತವಾಗಿ ಮಾತನಾಡ್ಬೋದು ಅನ್ನುವಂಥ ವಿಷಯವನ್ನು ತಿಳಿಸ್ತಾ, ಆದಮೇಲೆ ಇವತ್ತಿನ ಸಂಚಿಕೆಯಲ್ಲಿ ಪುನರ್ಪುಳಿ, ಮುರುಗುಲು ಹುಳಿ ಅಂತ ನಮ್ಮ ಕಡೆ ಹೇಳ್ತಾರೆ, ಪುನರ್ಪುಳಿ ಅಂತ ಹೇಳ್ತಾರೆ. ಹಾಗೆಯೇ ಸೌತ್ ಕೇಂದ್ರದಲ್ಲಿ ಪುನರ್ಪುಳಿ ಅಂತ ಹೇಳ್ತಾರೆ, ಸಾಮಾನ್ಯವಾಗಿ ಎಲ್ಲ ಕಡೆ ಕೋಕಮ್ ಅಂತ ಹೇಳ್ತಾರೆ. ಕೋಕಮ್ ಜ್ಯೂಸ್ ಅಂತೇಳಿ ಫೇಮಸ್. ಸೊ ಮದುವೆಯಲ್ಲೆಲ್ಲ ಹೋದರೆ ಕೋಕಮ್ ಜ್ಯೂಸ್, ಕೆಂಪಾದಂಥ ಒಂದು ಜ್ಯೂಸ್ ಕೊಡ್ತಾರೆ ಕೆಲವು ಕಡೆ, ಮಲೆನಾಡಲ್ಲಿ ಕರಾವಳಿಯಲ್ಲಿ ಜಾಸ್ತಿ. ಈ ಕೋಕಮ್ ಬಹಳ ಉಪಯುಕ್ತ. ಈ ಕೋಕಮ್ ಇದೆಯಲ್ಲ, ಇದು ಬೊಜ್ಜನ್ನು ಕಡಿಮೆ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಇವತ್ತು ಬೊಜ್ಜು ಅನೇಕರನ್ನ ಕಾಡ್ತಾ ಇದೆ. ಜೊತೆಗೆ ಪಿತ್ತ, ಪಿತ್ತಕ್ಕೆ ದಿವ್ಯೌಷಧ ಇದು. ಅಂದರೆ ಹೈಪರ್ ಆಸಿಡಿಟಿ ಅಂದರೆ ಇಲ್ಲಿ ಕೆಲವರಿಗೆ ಆ್ಯಸಿಡ್ ಸರಿಯಾಗಿ ಸೆಕ್ರೀಟ್ ಆಗೋದೇ ಇಲ್ಲ. ಸೊ ಅಂಥ ಸಂದರ್ಭದಲ್ಲಿ ಬ್ಲೋಟಿಂಗ್ ಆಗುತ್ತೆ, ಉಳಿತೆಗೆ ಬಂದಂಗೆ ಆಗುತ್ತೆ. ಇಲ್ಲಿ ಪ್ರಾಬ್ಲಮ್ ಏನಿದೆ, ಸರಿಯಾಗಿ ಹೈಪೋಸೆಕ್ರೇಷನ್, ಸೆಕ್ರೇಷನ್ ಸರಿಯಾಗಿ ಆಗೋದಿಲ್ಲ. ಸೊ ಅಂಥ ಸಂದರ್ಭದಲ್ಲಿ ಮುರುಗುಳುಳಿ ಅಥವಾ ಈ ಪುನರ್ಪುಳಿ ಅಥವಾ ಈ ಕೋಕಮ್ ಜ್ಯೂಸ್ ತುಂಬ ಸಹಾಯ ಮಾಡುತ್ತೆ. ಆದಮೇಲೆ ಬ್ಲೋಟಿಂಗ್ ಆದಂಗೆ ಆಗೋದು, ಅಜೀರ್ಣ ಅಂತ ಅನಿಸೋದು, ಅವರೆಲ್ಲರೂ ಕೂಡ ರಾತ್ರಿ ಮಲಗುವಾಗ ಒಂದೂವರೆ ಗ್ಲಾಸ್ ನೀರಿಗೆ ಈ ಕೋಕಮ್ನ ಸಿಪ್ಪೆ ಬರುತ್ತೆ, ಸಿಪ್ಪೆ ಸಿಗುತ್ತೆ ಮಾರ್ಕೆಟಲ್ಲಿ. ಸೊ ನೀವು ಕೋಕಮ್ ಸಿಪ್ಪೆ ಅಂತ ಕೇಳಿದರೆ ಕೊಡ್ತಾರೆ. ಅದಕ್ಕೆ ಉಪ್ಪು ಹಾಕಿದ ಸಿಪ್ಪೆಯನ್ನು ತೆಗೆದುಕೊಳ್ಬಾರ್ದು, ಹಾಗೆ ಒಣಗಿರುವಂಥ ಒಂದು ಸಿಪ್ಪೆ ಸಿಗುತ್ತೆ ನಿಮಗೆ, ಪ್ಲೇನ್ ಸಿಪ್ಪೆ, ಅದು ಹಣ್ಣಿನವನ್ನು ಒಣಗಿಸಿದಂಥ ಸಿಪ್ಪೆ ಅದು. ಸೊ ಅದನ್ನು ಒಂದು ಎರಡು ಅಥವಾ ಮೂರು ಸಿಪ್ಪೆಯನ್ನು ಒಂದೂವರೆ ಗ್ಲಾಸ್ ನೀರಲ್ಲಿ ಹಾಕಿಟ್ಟರೆ ಸಾಕು, ಬೆಳಗ್ಗೆ ಫುಲ್ ಅದರದ್ದು ಔಷಧಿ ಗುಣ ಎಲ್ಲ ಬಿಟ್ಟಿರುತ್ತೆ. ಆ ಸಿಪ್ಪೆನ ನೀವು ಸೇರಿಸೂ ಮಿಕ್ಸಿಯಲ್ಲಿ ಬೇಕಾದ್ರೆ ತಿರ್ಸ್ಬೋದು, ಇಲ್ಲಾಂದರೆ ಆ ಸಿಪ್ಪೆನ ತೆಗೆದು ಬರೇ ಆ ಜ್ಯೂಸಿಗೆ ಬೆಲ್ಲವನ್ನು ಹಾಕ್ಕೊಂಡು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಬೋದು. ಬೆಲ್ಲ ಹಾಕದೆ ಕುಡಿದ್ರೂ ತೊಂದರೆ ಇಲ್ಲ, ಶುಗರ್ ಏನಾದರೂ ನಿಮಗಿದೆ ಅಂದರೆ ಬೆಲ್ಲವನ್ನು ಅವಾಯ್ಡ್ ಮಾಡ್ಬೋದು ಡಯಾಬಿಟಿಸ್ ಇದ್ದವರು. ಸೊ ಇದನ್ನು ಮಾಡೋದ್ರಿಂದಾಗಿ ಒಂದು ಎಸಿಡಿಟಿ ಕಡಿಮೆ ಆಗುತ್ತೆ, ಜೊತೆಗೆ ಜೀರ್ಣ ಸರಿಯಾಗುತ್ತೆ, ಜೊತೆಗೆ ತೂಕ ಕಡಿಮೆ ಆಗಲಿಕ್ಕೆ ತುಂಬಾ ತುಂಬ ಸಹಾಯ ಮಾಡುತ್ತೆ. ಸೊ ಹಾಗಾಗಿ ಈ ಬೊಜ್ಜಿದ್ದಂಥವ್ರಿಗೆ ಇವತ್ತು ತೂಕ ಕಡಿಮೆ ಮಾಡಿಕೊಳ್ಳೋದು ಒಂದು ದೊಡ್ಡ ಸಮಸ್ಯೆ ಅಥವಾ ಒಂದು ಚಾಲೆಂಜ್ ಆಗಿದೆ. ತೂಕ ಕಡಿಮೆ ಮಾಡಿಕೊಳ್ಳಿಕ್ಕೆ ಹಲವಾರು ಪ್ರಯತ್ನಗಳನ್ನು ಮಾಡ್ತಾ ಬರ್ತಾ ಇದ್ದಾರೆ, ಯಾವುದು ಸಕ್ಸಸ್ ಆಗ್ತಾ ಇಲ್ಲ. ಹಾಗಾದರೆ ಇದಕ್ಕೆ ನಾವು ಆಹಾರದಲ್ಲಿ ಬದಲಾವಣೆ ಮಾಡ್ಕೋಬೇಕು, ಈ ಕೋಕಮ್ ಜ್ಯೂಸನ್ನು ಕುಡಿತಾ ಬರಬೇಕು, ಜೊತೆಗೆ ಕೀಟೋ ಡಯಟ್, ಫ್ಯಾಟ್ ರಿಚ್ ಡಯಟನ್ನು ಅನುಸರಿಸೋದ್ರಿಂದ ಖಂಡಿತವಾಗಿ ಈ ಕೀಟೋ ಡಯಟನ್ನು ಅನುಸರಿಸೋದ್ರಿಂದ ನಾವು ತೂಕವನ್ನು ಕಡಿಮೆ ಮಾಡ್ಕೊಳ್ಬೋದು. ಕೀಟೋ ಡಯಟ್ ಅಂತ ತಾವು ಹುಡುಕಿದರೆ ಬೇಕಾದಷ್ಟು ಇವತ್ತು ವಿವರಣೆ ಸಿಗುತ್ತೆ, ಆಹಾರದ ಪಟ್ಟಿ ಸಿಗುತ್ತೆ. ಅದೇ ಪ್ರಕಾರವಾಗಿ ಮಾಡಿ ತೂಕವನ್ನು ಕಡಿಮೆ ಮಾಡಿಕೊಳ್ಳಿ, ಈ ಒಂದು ಕೋಕಮ್ ಜ್ಯೂಸಿನ ಪ್ರಯೋಜನ ಪಡ್ಕೊಳ್ಳಿ. ಇದರಲ್ಲಿ ಅನೇಕ ಔಷಧಿ ಗುಣಗಳಿದೆ, ಅದೆಲ್ಲವೂ ನಮಗೆ ಅನುಕೂಲ ಮಾಡಿಕೊಡುತ್ತೆ ಅನ್ನುವಂಥ ಮಾತನ್ನು ಹೇಳ್ತಾ, ಈ ವಿಷಯವನ್ನು ಹೆಚ್ಚೆಚ್ಚು ಜನರಿಗೆ ತಿಳಿಸಿ ಅನ್ನುವಂಥ ವಿನಂತಿಯನ್ನು ಮಾಡ್ತಾ, ತಮಗೆಲ್ಲರಿಗೂ ವಂದನೆಗಳು.